ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು? ವೈ ಶುಡ್ ಐ ಹೈಯರ್ ಯು? ಇದು ಇಂಟರ್ವ್ಯೂಗಳಲ್ಲಿ ಜಾಸ್ತಿಯಾಗಿ ಕಾಮನ್ ಆಗಿ ಕೇಳುವಂಥ ಕ್ವಶನ್. ಸೊ ಈ ವಿಡಿಯೋದಲ್ಲಿ ಈ ಒಂದು ಕ್ವಶನ್ಗೆ ಯಾವ ರೀತಿಯಾದ ಒಂದು ಉತ್ತರ ಕೊಡ್ಬೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಕ್ವಶನ್ಗೆ ಆನ್ಸರ್ ಹುಡ್ಕೋ ಮುಂಚೆ ಈ ಒಂದು ಕ್ವಶನ್ ಯಾಕೆ ಕೇಳ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಜಾಬ್ ರೋಲ್ಗೆ ಏನೆಲ್ಲ ಸ್ಕಿಲ್ಸ್ಗಳಿದೆ, ಕ್ವಾಲಿಫಿಕೇಷನ್ಸ್ ಇದೆ, ನಿಮ್ಮಲ್ಲಿ ಆ ಅರ್ಹತೆ ಇದೆಯಾ, ಕ್ಷಮತೆ ಇದೆಯಾ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕೇಳ್ತಾರೆ. ಈ ಒಂದು ಜಾಬ್ ರೋಲ್ ಬಗ್ಗೆ, ಕಂಪನಿಯ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ದೀರಾ, ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಕ್ವಶನ್ ಕೇಳ್ತಾರೆ. ಮತ್ತು ಸಾಮಾನ್ಯವಾಗಿ ಈ ಒಂದು ಕ್ವಶನ್ ಜಾಸ್ತಿಯಾಗಿ ಇಂಟರ್ವ್ಯೂವನ್ನು ಕೊನೆಯಲ್ಲಿ ಕೇಳ್ತಾರೆ. ಸೊ ಅದರಲ್ಲಿ ಇನ್ನೊಂದು ರೀಸನ್ ಇರುತ್ತೆ. ಕೆಲವೊಮ್ಮೆ ಇಂಟರ್ವ್ಯೂವರ್ಸ್ ಏನಾಗ್ತದೆ, ತುಂಬ ಜನ ಅಪ್ಲಿಕೆಂಟ್ಸ್ ಇಂಟರ್ವ್ಯೂನ ಅಟೆಂಡ್ ಆಗ್ತಾರೆ. ಅದರಲ್ಲಿ ಕೆಲವರು ಒಳ್ಳೆ ಪರ್ಫಾರ್ಮರ್ ಆಗಿರ್ತಾರೆ, ಎಲ್ಲರೂ ಕ್ವಾಲಿಫಿಕೇಷನ್ ವೈಸ್, ಸ್ಕಿಲ್ ವೈಸ್ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೆ ಲಾಸ್ಟಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ಶಾರ್ಟ್ ಲಿಸ್ಟ್ ಆದದ್ರಲ್ಲಿ ಯಾರನ್ನ ಸೆಲೆಕ್ಷನ್ ಮಾಡಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ಈ ಕ್ವಶನನ್ನು ಕೇಳ್ತಾರೆ. ಈ ಕ್ವಶನ್ ಕೇಳೋದ್ರಿಂದ ಅವ್ರಿಗೆ ಒಬ್ಬ ಪರ್ಸನ್ನ ಹಾನೆಸ್ಟಿ, ಆ್ಯಟಿಟ್ಯೂಡ್, ಇಂಟರ್ಪರ್ಸ್ನಲ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಇದನ್ನೆಲ್ಲ ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಸೊ ನೀವು ಈ ಉದ್ದೇಶಗಳನ್ನ ತಿಳಿದುಕೊಂಡ್ರೆ ನಿಮಗೆ ಈ ಒಂದು ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಒಂದು ಟಿಪ್ಸ್ ಕೊಡ್ತೇನೆ. ಇವಾಗ ಅವರು ಜಾಬ್ ಡಿಸ್ಕ್ರಿಪ್ಷನಲ್ಲಿ ರಿಕ್ವೈರ್ಮೆಂಟ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಆ ರಿಕ್ವೈರ್ಮೆಂಟ್ಸ್ಗಳನ್ನ ಫಸ್ಟ್ ನೋಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಸೊ ಅದನ್ನೇ ನಿಮ್ಮ ಆನ್ಸರಲ್ಲಿ ಯೂಸ್ ಮಾಡಬೇಕು. ಎಕ್ಸಾಂಪಲಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗುಡ್ ಆರ್ಗನೈಸೇಷನ್ ಸ್ಕಿಲ್ಸ್, ಗುಡ್ ಕಮ್ಯುನಿಕೇಷನ್, ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದನ್ನೆಲ್ಲ ಮೆನ್ಷನ್ ಮಾಡಿ. ಸೊ ನೀವು ಹೇಳಿ ನನ್ನ ಹತ್ರ ಈ ಎಲ್ಲ ಸ್ಕಿಲ್ಸ್ಗಳು ಇದೆ ಅಂತ. ಇದನ್ನೆಲ್ಲ ನೀವು ಸ್ವಲ್ಪ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ನಿಮ್ಮ ಒಂದು ಕಾಲೇಜ್ ಡೇಸ್ಗಳಲ್ಲಿ ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ದೀರಾ ಅಂತ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸಾಂಪಲ್ಗೆ ನೀವು ಕಾಲೇಜ್ ಡೇಸ್ಗಳಲ್ಲಿ ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿದರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಚಾರಿಟಿಗೆ ನೀವೇನಾದರೂ ಫಂಡ್ ರೈಸ್ ಮಾಡಿದರೆ ಯಾವ ರೀತಿ ಇನಿಷಿಯೇಟಿವ್ ತಗೊಂಡಿದ್ರಿ, ಯಾವ ರೀತಿ ಒಂದು ಗ್ರೂಪ್ನ ಹ್ಯಾಂಡಲ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ, ಇಂಟರ್ವ್ಯೂಗೆ ಅವನಿಗೆ ಬೇಕಾಗಿರುವಂಥ ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಅದರಲ್ಲಿ ಅವನು ನಿಮ್ಮ ಒಂದು ಆ್ಯಟಿಟ್ಯೂಡ್ನ ಮೆಜರ್ ಮಾಡ್ತಾನೆ, ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನ ಜಡ್ಜ್ ಮಾಡ್ತಾನೆ. ಸೊ ನೀವು ಇಲ್ಲಿ ತುಂಬ ಹಾನೆಸ್ಟಾಗಿ ಹೇಳಬೇಕಾಗುತ್ತೆ. ನೀವೇನು ಮಾಡಿಲ್ಲ ಅದನ್ನು ಹೇಳೋಕ್ಕೆ ಹೋಗಬೇಡಿ. ಶಾರ್ಟಾಗಿ ಇರ್ಬೋದು, ಸಣ್ಣದೇ ಅಚೀವ್ಮೆಂಟ್ ಇರ್ಬೋದು, ಅದನ್ನು ಕರೆಕ್ಟಾಗಿ ಹಾನೆಸ್ಟಾಗಿ ನೀವು ಹೇಳಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಂಟರ್ವ್ಯೂವರು ನೀವೇನು ಆನ್ಸರ್ ಮಾಡ್ತೀರಾ ಅದರಲ್ಲಿ ಇನ್ನೂ ಡೀಪಾಗಿ ಕ್ವಶನ್ ಕೇಳ್ತಾ ಹೋಗ್ಬೋದು. ಅವರು ಅದರಲ್ಲಿ ಇಂಟ್ರೆಸ್ಟೆಡ್ ಆಗಿರ್ಬೋದು, ಅವ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು, ಇನ್ನೂ ಜಾಸ್ತಿ ಬೇರೆ ಬೇರೆ ಕ್ವಶನ್ಸ್ಗಳು ನಿಮ್ಮ ಆನ್ಸರ್ಗೆ ಲಿಂಕ್ ಆಗಿ ಕೇಳ್ತಾ ಹೋಗ್ಬೋದು. ಆವಾಗ ನೀವು ಹಾನೆಸ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಅದನ್ನು ಅವರು ಕ್ಯಾಚ್ ಮಾಡ್ತಾರೆ. ಸೊ ಶಾರ್ಟಾಗಿ, ಹಾನೆಸ್ಟಾಗಿ, ಓಪನಾಗಿ ಆ ಒಂದು ಕ್ವಶನ್ಗೆ ರಿಲೆವೆಂಟಾಗಿ ಏನೆಲ್ಲ ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇದೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಟಿಪ್ಸ್, ನೀವು ಆ ಒಂದು ಜಾಬ್ ರೋಲ್ಗೆ ಏನೆಲ್ಲ ಸ್ಕಿಲ್ಸ್ಗಳು ಬೇಕು, ಅದಕ್ಕೆ ರಿಲೆವೆಂಟಾಗಿ ಏನೆಲ್ಲ ಟ್ರೈನಿಂಗ್ ಮಾಡಿದ್ದೀರಾ, ಏನು ಸರ್ಟಿಫಿಕೇಷನ್ಸ್ ಇದೆ, ಇಂಟರ್ನ್ಶಿಪ್ಸ್ ಏನಾದರೂ ಮಾಡಿದರೆ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ಏನಾದರೂ ಅವಾರ್ಡ್ಸ್ ಸಿಕ್ಕಿದ್ರೆ ಅದನ್ನು ನೀವು ಮೆನ್ಷನ್ ಮಾಡಿರ್ಬೋದು. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ಎಲ್ಲ ಥಿಂಗ್ಸ್ ಏನು ನೀವು ಹೇಳ್ತೀರಾ ಆ ಒಂದು ಜಾಬ್ ಡಿಸ್ಕ್ರಿಪ್ಷನ್ಸ್ಗೆ ರಿಲೆವೆಂಟ್ ಆಗಿ ಇರಬೇಕಾಗತ್ತೆ. ಸೊ ಲೆಸ್ ದೆನ್ 1 ಮಿನಿಟ್ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಪ್ರಾಪರಾಗಿ. ಇದು ನಿಮಗೊಂದು ಲಾಸ್ಟ್ ಚಾನ್ಸ್ ಆಗಿರುತ್ತೆ, ನಿಮ್ಮ ಒಂದು ಇಂಟರ್ವ್ಯೂಲ್ಲಿ ನಿಮಗೊಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥ ಒಂದು ಕ್ವಶನ್ ಆಗಿರುತ್ತೆ. ಆ 50 ಜನರಿಗಿಂತ ನೀವು ಯಾವ ರೀತಿ ಯುನಿಕ್ ಆಗಿದ್ದೀರಾ, ಯಾವ ರೀತಿ ಡಿಫ್ರೆಂಟ್ ಆಗಿದ್ದೀರಾ ಅಂತ ಹೇಳೋ ಒಂದು ಚಾನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಸಪೋಸ್ ಇಂಟರ್ವ್ಯೂಗೆ ಕನ್ಫ್ಯೂಷನ್ ಇದ್ದರೆ ಅವನಿಗೆ ಕ್ಲಿಯರ್ ಆಗುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ಪ್ರಾಪರಾಗಿ ಒಂದು ಕಥೆ ರೂಪದಲ್ಲಿ ಅವ್ರಿಗೆ ಹೇಳಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ಒಂದು ಕ್ವಶನ್ ಕೇಳೋ ವರ್ಡ್ ಫ್ರೇಮ್ ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಕೇಳ್ಬೋದು. ವೈ ಡು ಯು ಥಿಂಕ್ ಯು ಆರ್ ಫಿಟ್ ಫಾರ್ ದಿಸ್ ಜಾಬ್? ನಿಮಗೆ ಯಾಕೆ ಅನಿಸುತ್ತೆ ನೀವು ಈ ಒಂದು ಜಾಬ್ ರೋಲ್ಗೆ ಫಿಟ್ ಆಗಿದ್ದೀರಾ ಅಂತ, ಅರ್ಹ ಆಗಿದ್ದೀರಾ ಅಂತ ಈ ರೀತಿಯೂ ಕೇಳ್ಬೋದು. ಅರಲ್ಸ್
ನಿಮ್ಮಲ್ಲಿ ಯಾವ ಗುಣಗಳಿದೆ ಅಂತ ನಾನು ಈ ಒಂದು ಜಾಬ್ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಿ ಅಂತ ಕೇಳ್ಬೋದು. ಇವಾಗ ಯಾರೇ ಒಬ್ಬ ಇಂಟರ್ವ್ಯೂ ನಿಮಗೆ ಒಂದು ಈ ಕ್ವಶನ್ ಕೇಳಿದ್ರೆ ನೀವು ಖುಷಿ ಪಡಬೇಕಾಗತ್ತೆ. ಯಾಕಂದರೆ ನಾರ್ಮಲ್ ಆಗಿ ಇದಕ್ಕಿಂತ ಮುಂಚೆ ಏನೆಲ್ಲ ಕ್ವಶನ್ಸ್ಗಳು ಕೇಳಿರ್ತಾರೆ ಅದೆಲ್ಲ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇರ್ಬೋದು, ಇಲ್ಲ ಸಿಂಗಲ್ ವರ್ಡ್ ಕ್ವಶನ್ಸ್ಗಳಿರ್ಬೋದು, ಟೆಕ್ನಿಕಲ್ ಕ್ವಶನ್ಸ್ ಈ ರೀತಿ ಇರುತ್ತೆ. ಈ ಒಂದು ಕ್ವಶನ್ನಿಂದ ನಿಮಗೊಂದು ಚಾನ್ಸ್ ಸಿಗುತ್ತೆ, ಎಲ್ಲಿ ನೀವು ನಿಮ್ಮ ಬಗ್ಗೆ ಡೀಟೇಲ್ ಆಗಿ ನೀವು ಆನ್ಸರ್ ಕೊಡ್ಬೋದು, ನಿಮ್ಮನ್ನು ಯಾಕೆ ಹೈರ್ ಮಾಡಬೇಕು ಅಂತ ನೆಕ್ಸ್ಟ್ ಯಾವುದೇ ಒಬ್ಬ ಇಂಟರ್ವ್ಯೂಯರ್ ಕ್ವಶನ್ ಕೇಳಿದರೆ ನೀವು ಪ್ರಾಪರಾಗಿ ಆನ್ಸರ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ ನೀವು ಈ ಒಂದು ವಿಡಿಯೋದಿಂದ ಏನು ಕಲ್ತ್ರಿ. ಸಪೋಸ್ ನಿಮಗೆ ಇದೇ ರೀತಿ ಯಾವುದಾದ್ರೂ ಇಂಟರ್ವ್ಯೂ ಕ್ವಶನ್ಸ್ ಮೇಲೆ ವಿಡಿಯೋ ಬೇಕಿದ್ರೆ, ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಕಮೆಂಟಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಹೇಳಿ. ಈ ಒಂದು ವಿಡಿಯೋನ ಸಹ ನೀವು ರೆಫರ್ ಮಾಡಿ, ಸೊ ಈ ಒಂದು ಕ್ವಶನ್ಗೆ ಸಹ ನಿಮಗೆ ಈ ಒಂದು ವಿಡಿಯೋ ಥ್ರೂ ಆನ್ಸರ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಈ ಒಂದು ಚಾನಲಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ, ಕೋರ್ಸಸ್ ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.